ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತಿನ ರೆಸಿಪಿ ಬಂದು ಕಡುಬಿಗಾಗಲಿ ಕರ್ಜಿಕಾಯಿಗಾಗಲಿ, ನಾವು ಎಣ್ಣೆಯಲ್ಲಿ ಕರಿತೀವಲ್ಲ ಕರ್ಜಿಕಾಯಿ ಮಾಡ್ತೀವಲ್ಲ ಅದಕ್ಕಾಗಲಿ, ಇಲ್ಲಾಂದರೆ ಅಕ್ಕಿ ಹಿಟ್ಟಿಂದ ನಾವು ಸಿಹಿ ಕಡುಬನ್ನು ಮಾಡ್ತೀವಿ ಅದಕ್ಕಾಗಲಿ, ಹೂರ್ಣ ತಯಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಹೂರ್ಣಗೆ ನಾನು ಏನೇನು ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಗಸಗಸೆ ಇಷ್ಟು ತಗೊಂಡಿದ್ದೀನಿ, ಬೆಲ್ಲ ಒಂದು ಇಷ್ಟು ತಗೊಂಡಿದ್ದೀನಿ ನೋಡಿ, ಬೆಲ್ಲ, ಹುರುಗಡಲೆ ಇಷ್ಟು. ಈಗ ಹುರುಗಡಲೆನ ಹುರಿದಿಟ್ಕೊಂಡಿದ್ದೀನಿ, ಗಸಗಸೆನೂ ಹುರಿದಿಟ್ಕೊಂಡಿದ್ದೀನಿ, ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ನೋಡಿ, ಏಲಕ್ಕಿಕಾಯನ್ನು ನಾನು ಒಂದು ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಏಲಕ್ಕಿಕಾಯಿ ಹಾಕಿದ್ದೀನಿ, ಅದರ ಜೊತೆಗೆ ಗಸಗಸೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ ನೋಡಿ, ಆ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಬೆಲ್ಲನ ಹಾಕ್ಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡೋಣ ನೋಡಿ ಫ್ರೆಂಡ್ಸ್. ಜಾರಲ್ಲಿ ಹಾಕಿದ್ದೀನಿ ಬೆಲ್ಲ, ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಬೆಲ್ಲ ಕೂಡ ಪುಡಿ ಮಾಡಿದ್ದೀನಿ, ಅದನ್ನು ಅದಕ್ಕೆ ಗಸಗಸೆ ಜೊತೆಗೆ ಸೇರಿಸಿದ್ದೀನಿ. ಈಗ ಕಡಲೆನ, ಕಡಲೆ ಪಪ್ಪನ್ನು ಹಾಕ್ಕೊಳ್ಳೋಣ ಹುರುಗಡಲೆ ಜಾರ್ಗೆ ನೋಡಿ ಫ್ರೆಂಡ್ಸ್. ಹುರುಗಡಲೆನ ಜಾರ್ಗೆ ಹಾಕಿದ್ದೀನಿ, ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಅದು ಹುರುಗಡಲೆನೂ ನುಣ್ಣಗೆ ಪುಡಿ ಆಗಿದೆ. ಈಗ ಇವನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಇರುತ್ತೆ ಫ್ರೆಂಡ್ಸ್, ಇದು ಒಂದು ಸ್ಟಾಕ್ ಅಂತಂದರೆ ಒಂದು 7-8 ದಿನ ಇರುತ್ತೆ. ಈಗ ಇದನ್ನೆಲ್ಲ ಪುಡಿ ಮಾಡಿಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ನೀವು ಕಡುಬಾದರೂ ಮಾಡ್ಕೊಳ್ಳಿ, ಸಿಹಿ ಕಡುಬು ಹಸಿ ಹಿಟ್ಟಿಂದ, ಇದು ಅಕ್ಕಿ ಹಸಿಟ್ಟಿಂದ, ಇಲ್ಲ ಆದರೆ ಕರ್ಜಿಕಾಯನ್ನು ನೀವು ಕರಿ ಕಡುಬು ಅಂತಾರೆ ಅದನ್ನು ಬೇಕಂದ್ರೂ ಮಾಡ್ಕೋಬೋದು. ಈ ಹೂರ್ಣ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಇದನ್ನು ಮಾಡಿಟ್ಟಿದ್ದೀನಿ. ನಾನಿಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿ ಆಗಲಿ ಕಡುಬಾಗಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಈ ಥರ ಹೂರ್ಣ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಮಾಡಿ ನೋಡಿ, ತಿಂದು ನೋಡಿ. ಕರ್ಜಿಕಾಯಿ ಮಾಡೋದನ್ನು ನಾನು ಕರ್ಕಡುಬು ಅಂದರೆ ಕರ್ಜಿಕಾಯಿ ಅಂತಾರೆ ಅದನ್ನು ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಸಿಹಿ ಕಡುಬಾದರೂ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.